ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಟಿಯು ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ವಿಟಿಯು ಅಪ್ಡೇಟ್ ಏನಂದರೆ, ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಪ್ರೀವಿಯಸ್ ಸರ್ಕ್ಯುಲರ್ ವಿಟಿಯಿಂದ ಬಿಟ್ಟಿದ್ದಲ್ಲ, ಪ್ರೀವಿಯಸ್ ಸರ್ಕ್ಯುಲರ್ ನಮಗೆ ಕನ್ಫ್ಯೂಷನ್ ಸಿಕ್ಕಿದೆ ಏನಂದರೆ, ಯಾವುದೇ ಕಾರಣಕ್ಕೂ ಈ ಇಯರಲ್ಲಿ ಇವನ್ ಸೆಮ್ ಎಕ್ಸಾಮಿನೇಷನ್ ಇರೋಲ್ಲ, 100% 200% ಪ್ರಮೋಟ್ ಮಾಡಿದ್ದಾರೆ. ಯಾಕಂದರೆ ಸರ್ಕ್ಯುಲರ್ ಕೂಡ ಸ್ಟ್ರೈಟ್ ಟೈಮ್ ಮೆನ್ಷನ್ ಮಾಡಿದ್ದಾರೆ, 1 ಅಕ್ಟೋಬರ್ 1 ನೆಕ್ಸ್ಟ್ ಅಕಾಡೆಮಿಕ್ ಇಯರು 8th semester ಎಕ್ಸಾಮ್ ಅನೌನ್ಸ್ ಆಗುತ್ತೆ ಅಂತ. ಈ ವಿ ಟಿ ಅವರು ಎಕ್ಸಾಮ್ ಮಾಡಿದ್ದೀವಿ ಅಂತ ಹೇಳಿದರೆ, ಇವನ್ ಸೆಮ್ನು ಇಷ್ಟೊತ್ತಿಗೆ ಎಕ್ಸಾಮ್ ಟೈಮ್ ಟೇಬಲು ಅನೌನ್ಸ್ ಮಾಡಿದರು, ಮತ್ತು ಅಕಾಡೆಮಿಕ್ ಕ್ಯಾಲೆಂಡರ್ ಕೂಡ ಬಿಡೋರು, ನಮ್ಮ ವರ್ಕಿಂಗ್ ಡೇಸ್ ಕೂಡ ಮೆನ್ಷನ್ ಮಾಡೋರು, ವರ್ಕಿಂಗ್ ಡೇಸ್ ಏನು ಮಾಡ್ತೀವಿ ಅಂತ. ಇಷ್ಟೊತ್ತಿಗೆ ಟೈಮ್ ಟೇಬಲ್ ಎಕ್ಸಾಮನ್ನು ಅನೌನ್ಸ್ ಆಗಬೇಕಿತ್ತು. ಈಗ ಆಲ್ರೆಡಿ ಫೈನಲ್ ಇಯರ್ ಎಕ್ಸಾಮ್ ಮುಗಿತಾ ಬಂತು, ನೆಕ್ಸ್ಟು 6th sem ಎಕ್ಸಾಮ್ನ ಅನೌನ್ಸ್ ಮಾಡಬೇಕಿತ್ತು. ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ಪ್ರಮೋಟ್ ಮಾಡ್ತೀವಿ ಅಂತ. ಇದಕ್ಕೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ದು 8th semದು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕನ್ಕ್ಲೂಷನ್ ಬಂದಿದೆ ಅಂತೀನಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇದಾಗಿ ನೆಕ್ಸ್ಟು ಈ 8th semನ ಪ್ರಮೋಟ್ ಮಾಡಿದ್ದಾರೆ, ನೆಕ್ಸ್ಟ್ ಈ 1th semನ ಪ್ರಮೋಟ್ ಮಾಡಿದ್ದಾರೆ ವಿ ಟಿ ಸ್ಟೂಡೆಂಟ್ಸ್ಗಳಿಗೆ. ಆದರೆ ನೆಕ್ಸ್ಟು 8th semester ಬರುತ್ತಲ್ಲ, ಅದಕ್ಕೆಲ್ಲ ಪ್ರಿಪೇರೇಷನ್ ಆಗಿ ಈ 1th sem ಬಗ್ಗೆ ಯಾವುದೇ ಕಡೆಗೂ ಪ್ರಿಪೇರ್ ಆಗಿಬಿಡಿ. ಆದರೆ ನಿಮ್ಮ ಇಂಟರ್ನಲ್ ಮೇಲೆ ಮತ್ತು ಲ್ಯಾಬ್ ಎಕ್ಸಾಮ್ ಕನ್ಸಿಡರ್ ಮಾಡೋದ್ರಿಂದ ಇಂಟರ್ನಲ್ಲು ಮತ್ತು ಲ್ಯಾಬ್ ಎಕ್ಸಾಮ್ ನೀಟಾಗಿ ಮಾಡಿರಿ. ಮತ್ತು ಅಟೆಂಡೆನ್ಸ್ ಕೂಡ ಕೇಳ್ತಾರೆ, ಅಟೆಂಡೆನ್ಸ್ ಕಂಪಲ್ಸರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮನೆಯ ಹಳೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ಯೂನಿವರ್ಸಿಟಿಗೆ ಬೋರ್ಡ್ಗಳಿದ್ದಾವೆ, ಅಟೆಂಡೆನ್ಸ್ ಕಂಪಲ್ಸರಿ ಅಂತ. ಅದಕ್ಕೆ ಹೋಗಿ ಅಟೆಂಡ್ ಮಾಡಿ, ನಂತರ ಬಂದುಬಿಟ್ಟು ಇಂಟರ್ನಲ್ ಮತ್ತು ಲ್ಯಾಬ್ ಇಂಟರ್ನಲ್ ಮತ್ತು ಲ್ಯಾಬ್ ಸಿ ಐನ ಚೆನ್ನಾಗಿ ಮಾಡಿದರೆ ನಿಮಗೆ ಸ್ಕೋರ್ ಚೆನ್ನಾಗಿ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ನಂಗೆ ಕಮೆಂಟ್ ಮಾಡ್ತಿದ್ದಾರೆ, ಪುನಃ ನಂದು ಬ್ಯಾಕ್ಲಾಗ್ ಜಾಸ್ತಿ ಇದೆ, ಇಷ್ಟು ಫೇಲ್ ಆಗಿದ್ದೆ ನಾನು, ಅಥವಾ ಇಷ್ಟು ಎಕ್ಸಾಮ್ ಬರೆದಿಲ್ಲ ನಾನು, ಆದರೆ ನನ್ನ ಮಾರ್ಕ್ಸ್ ಹೇಗೆ ಕನ್ಸಿಡರ್ ಮಾಡ್ಕೊಡ್ತಾರೆ, ನನ್ನ ಪ್ರಮೋಟ್ ಮಾಡಿದ್ರೆ ನನ್ನನ್ನು ಹೇಗೆ ಪಾಸ್ ಮಾಡ್ತಾರೆ ಅಂತ. ದಯವಿಟ್ಟು ಅದು ವಿದ್ಯಾರ್ಥಿಗಳು ಟೆನ್ಷನ್ ತಗೊಬೇಡಿ. ಯಾರು ವಿದ್ಯಾರ್ಥಿಗಳು ಕಳೆದ ಸೆಮ್ಮಲ್ಲಿ ಹಿಂದಿನ ಬ್ಯಾಕ್ ಸೆಮಿಸ್ಟರ್ಲ್ಲಿ ಕೂಡ ಫೇಲ್ ಆಗಿದ್ದರು, ಯಾವುದೇ ಕಾರಣಕ್ಕೂ ಅವ್ರನ್ನ ಮತ್ತೆ ಪ್ರಮೋಟ್ ಮಾಡೋದ್ರು ಕೂಡ ಅವ್ರನ್ನ ಫೇಲ್ ಮಾಡೋಲ್ಲ. ಯಾಕಂದರೆ ಪ್ರಮೋಟ್ ಮಾಡೋ ಉದ್ದೇಶನೇ ಬಂದುಬಿಟ್ಟು ಅವ್ರನ್ನ ನೆಕ್ಸ್ಟ್ ಸೆಮಿಸ್ಟರ್ ಕಳಿಸೋಕೆ, ಅಂದರೆ ಎಲ್ಲನೂ ಪಾಸ್ ಮಾಡೋಕ್ಕೆ ಅದೇ ಉದ್ದೇಶ. ಅದಕ್ಕಾಗಿ ಯಾರನ್ನೂ ಪಾಸ್ ಮಾಡಲ್ಲ, ಆದರೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಹಾಕ್ಕೊಡ್ಬೋದು, ಅಂದರೆ ಸ್ವಲ್ಪ ಮಾರ್ಕ್ಸ್ ಕೂಡ ಕಡಿಮೆ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಯಾರನ್ನೂ ಫೇಲ್ ಮಾಡಬೇಡ, ಯಾರು ಗೊಂದಲ ಬೇಡ. ಮತ್ತು ಬಂದುಬಿಟ್ಟು ಎಲ್ಲರೂ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಒಂದು ಓದ್ಕೊಳ್ಳಿ. ಯಾಕೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆಡು 8th sem ಬರುತ್ತೆ, ವಿ ಟಿ ಅವ್ರಿಗೆ ಮಾತ್ರ ಹೇಳ್ತಿರೋದು, ನೆಕ್ಸ್ಟ್ ಅಕಾಡೆಮಿಕ್ 8th sem ಬರುತ್ತೆ. ಅದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಈ ಸೆಮ್ದು ನೀವು ಲ್ಯಾಬ್ ಇಂಟರ್ನಲ್ಲು ಆಗಿರ್ಬೋದು, ಮತ್ತು ಸಿ ಐ 3rd ಇಂಟರ್ನಲ್ ಆಗಿರ್ಬೋದು, 2nd ಇಂಟರ್ನಲ್ ಯಾರಿಗೆ ಆಗಿಲ್ಲ, 3rd ಇಂಟರ್ನಲ್ ಯಾರಿಗೆ ಆಗಿಲ್ಲ, ಅದಕ್ಕೆ ಕಾನ್ಸಂಟ್ರೇಷನ್ ಕೊಡಿ, ನಿಮಗೆ ಪ್ರಮೋಟ್ ಆಗೋದು ಕನ್ಫರ್ಮ್ ಆಗಿದೆ. ಅಂತ ಬಂದುಬಿಟ್ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಬಂದುಬಿಟ್ಟು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಸಹ ವಿದ್ಯಾರ್ಥಿಗಳು ಡೌಟ್ ಕೇಳ್ತಿದ್ರು, ಫೈನಲ್ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಎಕ್ಸಾಮ್ ಯಾವ ರೀತಿ ನಡೀತಿದೆ ಅದು ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ಥರ ಹೆಚ್ಚಿನ ಪೀಠಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.